ವಿಪಕ್ಷ ಮಾಡಬೇಕಾಗಿ ಬಂತು ಸಿಎಂ ಬರ್ತಾರೆ ಅವರೇ ಉತ್ತರವನ್ನ ಕೊಡ್ತಾರೆ ಅಂತ ಕೂಡ ರಿಯಾಕ್ಷನ್ ಅಂದ್ರೆ ಅವರು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡಿದ್ರು ರಿಯಾಕ್ಷನ್ ಬೇಕಾದ್ರೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಇರಿ ಈಗ ಸದನ ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು ಇಲ್ಲಿ ವಿರೋಧ ಮಾಡ್ತೀರಿ ನಂತರ ಆಚೆ ಹೋಗಿ ಒಟ್ಟಿಗೆ ಚಹಾ ಕುಡಿತೀರಿ ಅಂತ ಇದೇ ವೇಳೆ ಒಂದು ಹಾಸ್ಯ ಚಟಾಕಿಯನ್ನ ಕೂಡ ಹಾರಿಸಿದ್ರು ಬಟ್ ಇದು ಯಾವುದನ್ನು ಕೇಳೋ ಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಇಲ್ಲ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇಷ್ಟೇ ಸದನ ನಡೆಯತಾ ಇರಬೇಕಾದ್ರೆ ಹೇಗೆ ಅಲ್ಲಿ ಅನುದಾನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎಲ್ಲರಿಗೂ ಒಂದು ರೂಲ್ಸ್ ಆದ್ರೆ ಇದು ಹೊಸ ಸಂಪ್ರದಾಯವನ್ನ ಹುಟ್ಟು ಹಾಕೋದಕ್ಕೆ ಹೇಗೆ ಸಾಧ್ಯ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ವಾ ಆಮೇಲೆ ಯಾವ ನಿಧಿಯನ್ನ ಎಲ್ಲಿ ಗೆತ್ತಿಡ್ತಾರೆ ಅನ್ನೋದಕ್ಕೆ ಉತ್ತರ ಕೊಡಬೇಕಲ್ವಾ ಅಂತ ಕೂಡ ಕೇಳಿದ್ದಾರೆ ಬಹಳಷ್ಟು ಚರ್ಚೆಯನ್ನ ಆಲಿಸ್ತು ಅಧ್ಯಕ್ಷರೇ ಅತ್ಯಂತ ದುರ್ದೈವದ ಪ್ರಸಂಗಕ್ಕೆ ಸದನವನ್ನ ತೆಗೆದುಕೊಂಡು ಹೋದರು ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತ ಅಶೋಕ್ ಅವರು ಸನ್ಮಾನ್ಯ ಡಿಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್ ಸುಕೇಶ್ ಈಗ ಬಿಜೆಪಿಗರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಬಹಳ ಕ್ಲಿಯರ್ ಇದೆ ತುಷ್ಟೀಕರಣದ ಪಾಲಿಟಿಕ್ಸ್ ನ ಅವರು ಮುಂದುವರಿಸ್ತಾ ಇದ್ದಾರೆ ಅವರ ಆರ್ಗ್ಯುಮೆಂಟ್ ಏನಿತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಇದಕ್ಕೆ ಆಡಳಿತ ಪಕ್ಷ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತು ಏನೇನಾಯ್ತು ಉಳಿದಂತೆ ಸದನದಲ್ಲಿ ಮಮತಾ ಪ್ರಮುಖವಾಗಿ ಹುಬ್ಬಳ್ಳಿಯ ಮುಸ್ಲಿಂ ಮೌಲಿಗಳ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಡಿದಂತ ಮಾತು ಇವತ್ತು ಸದನದ ಒಳಗೆ ವಿಪಕ್ಷಗಳ ಪಾಲಿಗೆ ಅಸ್ತ್ರವಾಗಿ ಕೈಗೆತ್ತಿಕೊಂಡಂತೆ ಕಾಣಿಸ್ತಾ ಇದೆ ಅವತ್ತು ಮೈನಾರಿಟಿಗೆ ಹೆಚ್ಚಿನ ಅನುದಾನ ಕೊಡುವಂತ ವಿಚಾರ 10,000 ಕೋಟಿಯನ್ನ ಕೊಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಅನ್ನುವಂತದ್ರಲ್ಲಿ ದೇಶದ ಸಂಪತ್ತಲ್ಲಿ ನಿಮಗೂ ಹಂಚಿಕೆ ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ವಾದ ವಿವಾದಕ್ಕೆ ವಾಗ್ವಾದಕ್ಕೆ ಇವತ್ತು ವೇದಿಕೆ ಸದನ ಸಾಕ್ಷಿಯಾಗಿರುವಂತದ್ದು ವಿಶೇಷವಾಗಿ ಈ ಬಗ್ಗೆ ಉತ್ತರ ಕೊಡಬೇಕು ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ ವಿಪಕ್ಷದ ಪರವಾಗಿ ಶಾಸಕ ಸುನಿಲ್ ಕುಮಾರ್ ಅವರು ಈ ವಿಚಾರವನ್ನ ಸದನದಲ್ಲಿ ಮೊದಲು ಪ್ರಸ್ತಾಪ ಮಾಡಿದ ನಂತರ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ಶಾಸಕರುಗಳು ಇದಕ್ಕೆ ಧ್ವನಿಗೂಡಿಸಿದ್ದಾರೆ ಅದನ್ನು ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಸಚಿವರುಗಳು ದಿನೇಶ್ ಗುಂಡೂರಾವ್ ಇರಬಹುದು ಎಚ್ ಕೆ ಪಾಟೀಲ್ ಇರಬಹುದು ಮುಂತಾದವರು ಮಾಡಿದ್ರು ಕೂಡ ಇಲ್ಲ ನಮಗೆ ಉತ್ತರ ಬೇಕೇ ಬೇಕು ಅದರ ಬಗ್ಗೆ ಅನ್ನುವಂತ ಸಿಎಂ ರಿಂದ ಉತ್ತರವನ್ನು ಕೂಡ ನಿರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು ಬಂದ ನಂತರದಲ್ಲಿ ಉತ್ತರವನ್ನ ಕೊಡಿಸ್ತೀವಿ ಅನ್ನುವಂಥದ್ದು ಸ್ಪೀಕರ್ ಅವರು ಸಮಾಧಾನ ಪಡಿಸುವಂತ ಪ್ರಯತ್ನದ ಹೊರತಾಗಿಯೂ ಕೂಡ ಬಿಜೆಪಿ ಅವರು ಪಟ್ಟಿಡಿದಾಗ ಇದು ಕ್ರಿಯಾಲೋಪ ಅನ್ನುವಂಥ ವಿಚಾರವನ್ನ ಶಾಸಕ ರಾಯರೆಡ್ಡಿ ಅವರು ಎತ್ತಿರುವಂಥದ್ದು ಅಂದ್ರೆ ಸದನದ ಹೊರಗೆ ಹುಬ್ಳಿಯಲ್ಲಿ ಮಾತಾಡಿದ್ರೆ ಸದನದ ಒಳಗೆ ತಂದು ಯಾಕೆ ಮಾತಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕ್ರಿಯಾಲೋಪವಾಗಿ ಎತ್ತಿದ ಹಿನ್ನೆಲೆಯಲ್ಲಿ ಅದು ಮತ್ತಷ್ಟು ಗಮನಿಸ್ತಾ ಇದ್ದೀರಾ ಒಂದು ಕಡೆಗೆ ಸದನ ಕೋಲಾಹಲದಲ್ಲೇ ಈಗ ಸದ್ಯಕ್ಕೆ ಬಿಜೆಪಿ ನಾಯಕರು ಸದನವನ್ನ ತ್ಯಾಗ ಮಾಡಿರೋದ್ರ ಬಗ್ಗೆ ಕೂಡ ಸಭಾತ್ಯಾಗ ಮಾಡಿರೋದ್ರ ಬಗ್ಗೆ ಕೂಡ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಚಟಾಪಟಿ ವಿಪರೀತ ಹಂತಕ್ಕೂ ಕೂಡ ಹೋಯ್ತು ಬಿಜೆಪಿಗರು ಪಟ್ಟು ಹಿಡಿದಿದ್ರು ಮುಖ್ಯಮಂತ್ರಿಗಳು ಒಂದೋ ಕ್ಷಮೆ ಕೇಳಬೇಕು ಅಥವಾ ಅದು ಹೇಗೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ಹಿಡಿದು ಪಟ್ಟು ಹಿಡಿದಿದ್ರು ಈ ವೇಳೆ ಆಡಳಿತ ಪಕ್ಷ ಹಾಗೂ ವಿರೋಧದ ಪಕ್ಷದ ಮಧ್ಯೆ ಸಾಕಷ್ಟು ಜಟಾಪಟಿ ಕೂಡ ಏರ್ಪಡ್ತು ಈ ವೇಳೆ ಬಿಜೆಪಿಗರು ಸಭಾತ್ಯಾಗವನ್ನ ಕೂಡ ಮಾಡಿದ್ರು ಸಿಎಂ ಹುಬ್ಬಳ್ಳಿ ಭಾಷಣವನ್ನ ಧಿಕ್ಕರಿಸಿ ಬಿಜೆಪಿಗರು ಈಗ ಸಭಾತ್ಯಾಗ ಮಾಡಿರೋದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮುಖ್ಯಮಂತ್ರಿ